Hello dear children, welcome back to Physics and Math channel and my name is Shrikant Bashetti. Congratulations to all of you. ಮೊದಲನೇ ಎಕ್ಸಾಮನ್ನು ನೀವು ಕಂಪ್ಲೀಟ್ ಮಾಡಿದ್ದೀರಾ. ಸೊ ಒಂದನೇ ಎಕ್ಸಾಮನ್ನು ಮುಗಿಸಿ ಆಲ್ರೆಡಿ ಮನೆಗೆ ಬಂದಿದ್ದೀರಾ ನೀವು, ಗೊತ್ತು ನನಗೆ. ಬಟ್ ಆಫ್ಟರ್ ಫಸ್ಟ್ ಎಕ್ಸಾಮ್ ಆದಮೇಲೆ ನೀವು ಏನೇನು ಮಾಡ್ತೀರಾ, ಏನೇನಿಲ್ಲ ಅನ್ನೋವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇನ್ನೂ 5 ಎಕ್ಸಾಮ್ಗಳು ಉಳಿದಿದೆ. ಸೊ ಆ 5 ಎಕ್ಸಾಮ್ ಪ್ರಿಪ್ರೇಷನ್ ಕೂಡ ಸೂಪರ್ ಆಗಿರಬೇಕು. ಆಲ್ ರೈಟ್, ಆ ಎಕ್ಸಾಮ್ಗಳು ಕೂಡ ಫಸ್ಟ್ ಎಕ್ಸಾಮ್ ಯಾವ ರೀತಿಯಾಗಿ ಚೆನ್ನಾಗಿದೆಯಲ್ಲ ಅದೇ ರೀತಿಯಾಗಿ ಆಗಬೇಕು. ಅದಕ್ಕೋಸ್ಕರ ಕೆಲವೊಂದು ವಿಷಯಗಳನ್ನು ನೋಡೋಣ ಇಲ್ಲಿ. ನೀವು ಡಿಸ್ಕಸ್ಸಿಂಗ್ ಅಬೌಟ್ ದ ಪೇಪರ್ ಅಂದರೆ ಪೇಪರ್ ಮುಗಿದ ತಕ್ಷಣ ಬಂದು ಡಿಸ್ಕಷನ್ ಮಾಡ್ತೀರಾ ನೀವು, ಆ ಕ್ವಶನ್ ಆ ರೀತಿ ಇತ್ತು, ಈ ಕ್ವಶನ್ ಈ ರೀತಿ ಇತ್ತು, ಇದು ಬುಕ್ ಹೊರಗಡೆಯಿಂದ ಬಂದಿತ್ತು, ಆ ವರ್ಡ್ ಗೊತ್ತಾಗಲಿಲ್ಲ, ಈ ಕ್ವಶನ್ ಹಂಗಿತ್ತು ಅಂಥೇಳಿ ಡಿಸ್ಕಷನ್ ಮಾಡಿದ್ರೆ ಯಾವುದೇ ಯೂಸ್ ಇಲ್ಲ ಈಗ. ಯಾಕಂದರೆ ನಿಮ್ಮದೇನಾದರೂ ಯೂನಿಟ್ ಟೆಸ್ಟ್ ಆಗಿದ್ದರೆ ಡಿಸ್ಕಸ್ ಮಾಡೋಕ್ಕೆ ನಾವೇ ರೆಕಮೆಂಡ್ ಮಾಡ್ತೀವಿ. ಬಟ್ ಇದು ಆ್ಯನ್ಯುವಲ್ ಎಕ್ಸಾಮ್, ಬೋರ್ಡ್ ಎಕ್ಸಾಮ್ ಆಗಿರೋದ್ರಿಂದ ಡಿಸ್ಕಷನ್ ಮಾಡೋದ್ರಿಂದ ತುಂಬ ಯೂಸ್ ಆಗೋದಿಲ್ಲ. ಕೇವಲ ಒಂದು 5 ನಿಮಿಷ ಡಿಸ್ಕಷನ್ ಮಾಡಿ ಎಕ್ಸಾಮ್ ಹಾಲ್ ಹೊರಗಡೆ ಬರ್ತಿರಲ್ಲ, ಮನೆಗೆ ಹೋಗೋವರೆಗೂ ಡಿಸ್ಕಷನ್ ಮಾಡೋದನ್ನು ನಿಲ್ಲಿಸ್ಬಿಡಬೇಕು. ಆಲ್ ರೈಟ್, ನೆಕ್ಸ್ಟ್, ವರಿಂಗ್ ಅಬೌಟ್ ದ ಕ್ವಶನ್ಸ್ ಯು ಲೆಫ್ಟ್. ಕೆಲವೊಂದಿಷ್ಟು ಕ್ವಶನ್ಗಳನ್ನು ಬಿಟ್ಟಿರ್ಬೋದು ನೀವು, ಡೆಫಿನೆಟ್ಲಿ ಸ್ವಲ್ಪ ಡಿಫಿಕಲ್ಟ್ ಏನಾದರೂ ಒಂದು ಅಥವಾ ಎರಡು ಕ್ವಶನ್ ಬಿಟ್ಟಿದ್ರೆ ಅದ್ರ ಬಗ್ಗೆ ವರಿ ಮಾಡೋ ಅವಶ್ಯಕತೆ ಇಲ್ಲ, ಯಾವುದೇ ವರಿ ಮಾಡೋ ಅವಶ್ಯಕತೆ ಇಲ್ಲ. ನೀವು ವರಿ ಮಾಡ್ತಾ ಇದ್ದರೆ ನೆಕ್ಸ್ಟ್ 5 ಎಕ್ಸಾಮ್ಗೆ ಎಫೆಕ್ಟ್ ಆಗುತ್ತೆ, ಅದಕ್ಕೋಸ್ಕರ ವರಿ ಮಾಡಬೇಡಿ. ಆಲ್ ರೈಟ್, ಸೊ ಫೀಲಿಂಗ್ ಓವರ್ ಕಾನ್ಫಿಡೆಂಟ್ ಆರ್ ಅಂಡರ್ ಕಾನ್ಫಿಡೆಂಟ್. ತುಂಬ ಚೆನ್ನಾಗಾಗಿದ್ದರೆ ಓವರ್ ಕಾನ್ಫಿಡೆಂಟ್ ಆಗೋದು, ಚೆನ್ನಾಗಾಗಿರಲಿಲ್ಲ ಅಂದರೆ ಅಂಡರ್ ಕಾನ್ಫಿಡೆಂಟ್ ಮಾಡೋದು ಒಳ್ಳೆಯದಲ್ಲ. ಮತ್ತೆ ಅದೇ ಪಾಯಿಂಟಿಗೆ ಬರ್ತಾ ಇದ್ದೀನಿ, 5 ಎಕ್ಸಾಮ್ಗಳು ಇನ್ನೂ ಉಳಿದಿದೆ. ಸೊ ಅವು ಕೂಡ ಚೆನ್ನಾಗಿ ಆಗಬೇಕಾಗಿದ್ರೆ ಇವೆಲ್ಲ ಡೋಂಟ್ಸ್, ಇವೆಲ್ಲ ಡೂಸ್ ಅಲ್ಲ, ಇವು ಡೋಂಟ್ಸ್. ದೀಸ್ ಆರ್ ದ ಡೋಂಟ್ಸ್. ಓಕೆ, ಸೊ ಇದು ಮಾಡೋಂಗಿಲ್ಲ ನೀವು. ಸೊ ಡಿಸ್ಕಸಿಂಗ್ ಅಬೌಟ್ ದ ಕ್ವಶನ್ ಪೇಪರ್ ತುಂಬ ಮಾಡೋಂಗಿಲ್ಲ, ವರಿಂಗ್ ಅಬೌಟ್ ದ ಕ್ವಶನ್ಸ್ ಯು ಲೆಫ್ಟ್ ಆ್ಯಂಡ್ ತುಂಬ ಓವರ್ ಕಾನ್ಫಿಡೆಂಟ್ ಫೀಲ್ ಮಾಡೋದು ಅಥವಾ ಅಂಡರ್ ಕಾನ್ಫಿಡೆಂಟ್ ಫೀಲ್ ಮಾಡೋದು ಇದು ಮಾಡೋಂಗಿಲ್ಲ. ಮತ್ತು ಮಾಡಬೇಕಾಗಿದ್ದೇನು, ಈ ಕಡೆ ಬರೀತೀನಿ, ಡೂಸ್, ಇಟ್ಸ್ ಡನ್ ಆ್ಯಂಡ್ ಡಸ್ಟೆಡ್. ನಾವು ಮುಗಿದೋಯ್ತು ಅದ್ರ ಕತೆ. ಇನ್ನು ಯಾವ ಫಸ್ಟ್ ಲ್ಯಾಂಗ್ವೇಜ್ ಏನು ಎಕ್ಸಾಮ್ ಇತ್ತಲ್ಲ, ಫಸ್ಟ್ ಪೇಪರ್ ಏನಿತ್ತು ಅದ್ರ ಕತೆ ಮುಗಿದೋಗಿದೆ, ಇಟ್ ಈಸ್ ಡನ್ ಆ್ಯಂಡ್ ಡಸ್ಟೆಡ್ ಆಲ್ರೆಡಿ. ಓಕೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಯಾವುದೇ ಯೂಸ್ ಇಲ್ಲ, ಇದನ್ನು ಮೊದಲು ಮೈಂಡಲ್ಲಿ ಹಾಕ್ಕೊಳ್ಳಿ. ಇನ್ನು 2ನೇ ಪಾಯಿಂಟ್, ಪ್ಲ್ಯಾನ್ ಫಾರ್ ನೆಕ್ಸ್ಟ್ ಎಕ್ಸಾಮ್. ನೆಕ್ಸ್ಟ್ ಎಕ್ಸಾಮ್ಗೆ ಪ್ಲ್ಯಾನ್ ಮಾಡ್ಕೊಳ್ಳಿ, ಟೈಮ್ ಟೇಬಲನ್ನು ಮಾಡ್ಕೊಳ್ಳಿ, ಯಾವ್ಯಾವ ಚಾಪ್ಟರ್ನ ಯಾವಾಗ ಯಾವಾಗ ಕವರ್ ಮಾಡಬೇಕು, ಯಾವ ರೀತಿಯಾಗಿ ರಿವಿಸನ್ ಮಾಡಬೇಕಂಥೇಳಿ ಪ್ಲ್ಯಾನನ್ನು ಮಾಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್, ಇದ್ರ ಮೇಲೆ ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡಿ ಡಿಸ್ಕಸ್ ಮಾಡೋದ್ರಿಂದ, ವರಿ ಮಾಡೋದ್ರಿಂದ, ಅಂಡರ್ ಕಾನ್ಫಿಡೆಂಟ್ ಅಥವಾ ಓವರ್ ಕಾನ್ಫಿಡೆಂಟ್ ಫೀಲ್ ಆಗೋದ್ರಿಂದ ಯೂಸ್ ಇಲ್ಲ. ಪ್ಲ್ಯಾನ್ ಮಾಡ್ಕೊಳ್ಳಿ, ಆ ಪ್ಲ್ಯಾನ್ ಮಾಡೋದಕ್ಕೆ ಟೈಮನ್ನು ಸ್ಪೆಂಡ್ ಮಾಡಿ. ಮತ್ತು ಮುಂದಿನ ಪಾಯಿಂಟು, ಮೇಕ್ ಸ್ಟ್ರಾಟಜೀಸ್ ಫಾರ್ ನೆಕ್ಸ್ಟ್ ಎಕ್ಸಾಮ್. ಓಕೆ, ಎಷ್ಟು ಚಾಪ್ಟರ್ಸ್ಗಳಿದೆ, ನಂಬರ್ ಆಫ್ ಚಾಪ್ಟರ್ಸ್ ಎಷ್ಟಿದೆ, ಆಮೇಲೆ ನಂಬರ್ ಆಫ್ ಡೇಸ್ ಎಷ್ಟಿದೆ, ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಇವತ್ತು ಸಂಜೆ ಏನು ಓದಬೇಕು, ನಾಳೆ ಮಾರ್ನಿಂಗ್ ಏನು ಓದಬೇಕು, ಮಧ್ಯಾಹ್ನ ಏನು ಓದಬೇಕು, ಸಂಜೆ ಏನು ಓದಬೇಕು. 1 ಡೇ ಗ್ಯಾಪ್ ಇದೆಯಲ್ಲ, ಸೊ ಆ 1 ಡೇ ಗ್ಯಾಪನ್ನು ಯಾವ ರೀತಿಯಾಗಿ ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೊಳ್ಳೋದು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡಿ. ಓಕೆ, ಸ್ಟ್ರಾಟಜೀಸ್ಗಳನ್ನು, ಪ್ಲ್ಯಾನ್ಗಳನ್ನು ಮಾಡಿ. ಆಲ್ ರೈಟ್, ಸೊ ಬಿ ಕಾಮ್ ಆ್ಯಂಡ್ ಪ್ರಿಪೇರ್ ವೆಲ್. ತುಂಬ ಪೀಸ್ಫುಲ್ ಆಗಿರಿ, ಪೀಸ್ಫುಲ್ ಆಗಿದ್ದುಕೊಂಡು ಪ್ಲ್ಯಾನ್ ಮಾಡಿಕೊಂಡು ಸ್ಟ್ರಾಟಜೀಸ್ ಮಾಡಿಕೊಂಡು ಸ್ಟಡಿ ಮಾಡಿ ಪ್ರಿಪೇರನ್ನು ಮಾಡಿ. ಓಕೆ, ತುಂಬ ಟೈಮ್ ತೊಗೊಳ್ಳೋದಿಲ್ಲ ನಾನು. ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಪ್ರಿಪರೇಷನ್. ನಾನು ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಇಲ್ಲ, ನಿಮ್ಮ ಪ್ರಿಪರೇಷನ್ಗೆ ಆಲ್ ದ ಬೆಸ್ಟನ್ನು ಹೇಳ್ತಾ ಇದ್ದೀನಿ. ನಿಮ್ಮ ಪ್ರಿಪ್ರೇಷನ್ ಚೆನ್ನಾಗಿದ್ದರೆ ಈ ಎಕ್ಸಾಮ್ ಅನ್ನೋವಂಥದ್ದು ಒಂದು ನಾರ್ಮಲ್ ಟೆಸ್ಟ್ ಆಗಿಬಿಡುತ್ತೆ. ಆಲ್ ರೈಟ್, ಸೊ ಕೀಪ್ ಆನ್ ಸ್ಟಡಿಂಗ್ ವೆಲ್. ನಿಮಗೆಲ್ರಿಗೂ ಒಳ್ಳೆಯದಾಗಲಿ, ಆರಾಮಾಗಿರಿ, ಸ್ಟಡಿಯನ್ನು ಮಾಡ್ತಾ ಇರಿ, ಕಾನ್ಫಿಡೆನ್ಸ್ ಫೀಲ್ ಮಾಡಿ. ಓವರ್ ಕಾನ್ಫಿಡೆನ್ಸು ಬೇಡ, ಅಂಡರ್ ಕಾನ್ಫಿಡೆನ್ಸು ಬೇಡ, ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.